ಕಥಾ ಸೌರಭ ಮಾಲಿಕೆಯಲ್ಲಿ ಮನೋಹರ ಕಥೆಗಳನ್ನು ಆಲೈಸ್ತಾ ಇದ್ದೇವೆ. ಈ ಹೊತ್ತು ಜಿಪುಣ ಸೇಠೋ ಎಂಬ ಕಥೆಯನ್ನು ಕೇಳೋಣ. ಒಬ್ಬ ಸೇಠು ಇದ್ದ. ಅವನ ಹತ್ರ ಒಂದು 80 ಕೋಟಿಯಷ್ಟು ಹಣ ಇತ್ತು. ಆದರೆ ಅವನು ಒಂದು ಎಂಜಲ್ ಕೈಲೂ ಕಾಗೆ ಓಡಿಸ್ತಾ ಇರಲಿಲ್ಲ. ಅವನ ಹಣ ಅಂತಂದರೆ ಅವನಿಗೆ ಅಷ್ಟೊಂದು ಆಸೆ, ಯಾರಿಗೂ ಏನು ಕೊಡ್ತಿರಲಿಲ್ಲ, ಒಂದು ಪೈಸ ಖರ್ಚು ಮಾಡ್ತಾ ಇರಲಿಲ್ಲ. ಒಂದು ದಿವಸ ಅವನಿಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ತುಂಬ ಇಷ್ಟ ಆಗೋಗ್ಬಿಡ್ತು. ಅವನು ಯೋಚನೆ ಮಾಡ್ದ, ಈಗ ಎಲ್ಲರೆದುರಿಗೂ ತಿಂದರೆ ಇನ್ನು ಮನೆಯವ್ರಿಗೂ ತಂದು ಕೊಡಿಸ್ಬೇಕಾಗತ್ತೆ, ಅವ್ರಿಗೂ ಕೊಂಡ್ಕೊಂಡ್ರೆ ದುಡ್ಡು ಖರ್ಚಾಗುತ್ತೆ ಅಂತ ತಾನೆಲ್ಲರ ಬಚ್ಚಿಟ್ಕೊಂಡು ತಿನ್ಬಿಡೋಣ ಅಂತ ಯೋಚನೆ ಮಾಡಿ ಒಂದು ಅಂಗಡಿಗೆ ಹೋದ. ಒಂದು ದೊಡ್ಡ ಬಟ್ಲಲ್ಲಿ ಅವನು ಐಸ್ ಕ್ರೀಮನ್ನು ತಗೊಂಡ. ಅವನು ಕೆಲಸದವನಿಗೆ ಹೇಳಿದ, ಇದನ್ನು ತಗೊಂಡು ಹೋಗಿ ನದಿ ದಡದಲ್ಲಿ ಇರತಕ್ಕಂಥ ನದಿ ದಡಕ್ಕೆ ನಡಿ ಅಂತ ಹೇಳಿ ಅವನ ಜೊತೆಗೆ ತಾನು ಹೋದ. ಆ ಸೇವಕ ಅಲ್ಲಿ ನದಿ ದಡದ ಹತ್ರ ಹೋಗುವಷ್ಟರೊಳಗೆ ಇವನೇನು ಮಾಡ್ದ, ಅಲ್ಲೊಂದು ಪೊದೆ ಥರ ಯಾರಿಗೂ ಕಾಣಿಸದೇ ಇರೋ ಜಾಗ ಇತ್ತು, ಅಲ್ಲಿ ಆತನ ತಗೊಂಡು ಬಂದಂತಹ ಬಟ್ಲನ್ನ ಅಲ್ಲಿ ಇಡು ಅಂತ ಸೇವಕನಿಗೆ ಹೇಳಿದ. ನೀನು ಹೋಗು ಮನೆಗೆ ಅಂತ ಅವನನ್ನು ಕಳಿಸ್ಬಿಟ್ಟ. ಸೇವಕ ಯಾವಾಗ ಮನೆಗೆ ಹೊರಟೋದ್ನು, ಆಗ ಇವನು ಈ ಕಾಣಿಸ್ದೇ ಇರೋ ಪೊದೆ ಥರ ಇರತಕ್ಕಂತಹ ಜಾಗದಲ್ಲಿ ಬಚ್ಚಿಟ್ಕೊಂಡು ತಾನು ಈ ಕೆನೆಯನ್ನು ಸ್ವೀಟು ಆಗಿರತಕ್ಕಂಥ ಐಸ್ ಕ್ರೀಮ್ ತಿನ್ನಕ್ಕೆ ಶುರು ಮಾಡ್ದ. ಅದನ್ನು ತಿಂತಾ ತಿಂತಾ ಅವನು ಆ ರೀತಿ ಬಚ್ಚಿಟ್ಕೊಂಡು ತಿಂತಾ ಇರತಕ್ಕಂಥದ್ದು ಯಾವಾಗಲೂ ಹಂಚಿ ತಿನ್ನಬೇಕು. ಇವನು ಬಚ್ಚಿಟ್ಕೊಂಡು ತಿಂತಾ ಇರೋದನ್ನು ದೇವತೆ ನೋಡಿ ಯೋಚನೆ ಮಾಡ್ದ. ಏನಾದರೂ ಮಾಡೇ ಈ ಜಿಪುಣನಿಗೆ ಅವನ ಜಿಪುಣತನವನ್ನು ಬಿಡಿಸಬೇಕು ಅಂತ ದೇವತೆಗೆ ಅನ್ನಿಸ್ತು. ಅದಕ್ಕೋಸ್ಕರ ಅವನೇನು ಮಾಡ್ದ, ಸೇಟುವಿನ ಹಾಗೆ ತಾನು ರೂಪವನ್ನು ಧರಿಸ್ಕೊಂಡು ರಾಜನ ಬಳಿಗೆ ಬಂದ. ಅವನು ರಾಜನ ಹತ್ರ ಹೇಳಿದ, ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ಆದ್ದರಿಂದ ರಾಜನೇ ನನ್ನ ಎಲ್ಲ ಹಣವನ್ನು ನಿನಗೆ ಅವಶ್ಯಕತೆ ಇದ್ದರೆ ತಗೊಂಬಿಡು, ನೀನು ಕೊಟ್ಬಿಡ್ತೀನಿ ಅಂತ ಹೇಳಿದ. ಇಲ್ಲ ನನಗೆ ಬೇಡ, ರಾಜ ಹೇಳಿದ, ನನ್ನ ಹತ್ರನೇ ಬೇಕಾದಷ್ಟಿದೆ, ನನಗೇನು ಬೇಕಾಗಿಲ್ಲ ಅಂತ. ಆವಾಗ ಈ ಸೇಟು ಹೇಳಿದ, ನೀವು ತಗೊಂಡಿಲ್ಲ ಅಂದರೆ ನಾನು ಎಲ್ಲ ಹಣನೂ ದಾನ ಮಾಡಿಬಿಡ್ತೀನಿ ಅಂತ ಹೇಳಿದ. ಹಾಗೆ ಹೇಳಿಬಿಟ್ಟು ಅವನು ಆ ಸೇತುವಿನ ಮನೆಗೆ ಬಂದುಬಿಟ್ಟ. ಆ ಇಡೀ ಪಟ್ಟಣದಲ್ಲೆಲ್ಲ ಡಂಗೂರ ಹೊಡೆಸ್ಬಿಟ್ಟ, ಊರಿಗೆ ಎಲ್ರೂ ಕೇಳಿಸ್ಕೊಳ್ಳಿ ಅಂದ್ಬಿಟ್ಟು, ಯಾರಿಗೆ ಹಣದ ಅವಶ್ಯಕತೆ ಇದೆಯೋ ಅವ್ರು ನನ್ನ ಹತ್ರ ಬನ್ನಿ ಅಂತ. ಈ ಡಂಗೂರ ಸಾರಿದ್ದನ್ನು ಕೇಳಿಬಿಟ್ಟು ಏನು ಇವನ ಮನೆ ಬಾಗಿಲಿಗೆ ಜನ ಕ್ಯೂ ಬಂದು ನಿಂತ್ಕೊಂಡ್ಬಿಟ್ರು. ಎಲ್ಲರೂ ಸಾಕಷ್ಟು ಹಣವನ್ನೆಲ್ಲ ಇವನು ಈ ದೇವತೆ ಸೇಟು ಥರ ಬಂದಿರೋ ದೇವತೆ ಬಂದಂತಹ ಎಲ್ರಿಗೂ ಬೇಕಾದಷ್ಟು ಧಾರಾಳವಾಗಿ ಹಣವನ್ನು ಹಂಚಿಬಿಟ್ಟ. ಹಣನ ತಗೊಂಡಿರತಕ್ಕಂಥ ಜನರೆಲ್ಲರೂ ಅಯ್ಯೋ ಈ ಸೇಟುಗೆ ಎಷ್ಟು ಒಳ್ಳೆ ಬುದ್ಧಿ ಬಂದ್ಬಿಡ್ತಪ್ಪ ಅಂತ ಹೇಳಿ ತುಂಬ ಅವನು ಕೊಟ್ಟಿದ್ದರಿಂದ ಅವನನ್ನು ಹೊಗಳ್ಕೊಂಡು ಹೋದರು. ಒಂದು ವ್ಯಕ್ತಿ ಹಣದ ಜೊತೆಗೆ ಈ ಸೇಟುವಿನ ಒಂದು ಎತ್ತಿನ ಗಾಡಿ ಇತ್ತು, ಅದನ್ನು ದಾನವಾಗಿ ಅವನು ಕೇಳಿ ನನಗೆ ಬೇಕು ಅಂತ ಇಸ್ಕೊಂಡ್ಬಿಟ್ಟಿದ್ದ. ಅವನು ಆ ಎತ್ತಿನ ಗಾಡಿನ ಓಡಿಸ್ಕೊಂಡು ಆ ಇವನು ಬಚ್ಚಿಟ್ಕೊಂಡಿರೋ ಪೊದೆ ಹತ್ರ ಹೋಗಬೇಕಾದ್ರೆ ಅವನು ಅಂದ್ಕೊಂಡು ಹೋದ, ನಿಜವಾಗ್ಲೂ ಸೇಟು ಎಷ್ಟು ಧಾರಾಳ ಏನಪ್ಪ ಅಂತ ಸೇಟುನ ಹೊಗಳ್ಕೊಂಡೇ ಹೋಗ್ತಾ ಇದ್ದ ಗಾಡಿನಲ್ಲಿ ಕೂತ್ಕೊಂಡು. ಸೇಟುಗೆ ತನ್ನನ್ನು ಹೊಗಳಿದ್ದು ಅವನ ಕಿವಿಗೆ ಬೀಳಿತು. ಆವಾಗ ಆ ಪೊದೆಯಿಂದ ಅವನು ಹೊರಗೆ ಬಂದ, ನೋಡ್ತಾನೆ ಅಯ್ಯೋಯ್ಯೋ ತನ್ನ ಎತ್ತಿನ ಗಾಡಿನ ಓಡಿಸ್ಕೊಂಡು ಈ ರೈತ ಹೋಗ್ತಾ ಇದ್ದ. ತಕ್ಷಣ ಓಡಿ ಹೋಗಿ ತನ್ನ ಎತ್ತಿನ ಗಾಡಿಯ ಹಗ್ಗವನ್ನು ಹಿಡ್ಕೊಂಡು ಹೇಳ್ತಾನೆ, ಏಯ್ ಯಾಕೆ ನನ್ನ ಗಾಡಿ ನೆತ್ಕೊಂಡು ಹೋಗ್ತಾ ಇದೀಯಾ ಅಂತ ಕೇಳಿದ. ಆಗ ಆ ವ್ಯಕ್ತಿ ಆ ಕೇಳಿದಂತಹ ಸೇಟುವಿಗೆ 2 ಏಟು ಹೊಡೆದು ಹೇಳ್ತಾನೆ, ಈಗ ತಾನೇ ಸೇಟು ನನಗೆ ದಾನ ಕೊಟ್ಟಿದ್ದಾನೆ, ಅವನು ದಾನವಾಗಿ ಕೊಟ್ಟಿದ್ದನ್ನು ನಾನು ತಗೊಂಡು ಹೋಗ್ತಿದ್ದೀನಿ, ಅದನ್ನು ಕೇಳಕ್ಕೆ ನಿನಗೆ ಯಾವ ಅಧಿಕಾರ ಇದೆ ಅಂದ. ಬೇಕಾದರೆ ನಿನಗೂ ಹಣ ಬೇಕಾ, ಹೋಗು ಕೇಳು, ನೀ ಏನು ಕೇಳ್ತೀಯೋ ಕೇಳ್ಕೊ ಹೋಗು, ಕೊಡ್ತಾನೆ ಅವನು ಅಂತ ಹೇಳಿಬಿಟ್ಟು ತನ್ನ ಗಾಡಿಯನ್ನು ಓಡಿಸ್ಕೊಂಡು ಅವನು ಮುಂದೆ ಹೊರಟೇ ಹೋದ. ಸೇಟು ಈಗ ಓಡಿ 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 ಮನೆಗೆ ಬಂದ. ಆದರೆ ಅವನ ಮನೆಯ ದ್ವಾರಪಾಲಕರು ಅವನ ಮನೆ ಒಳಗಡೆಗೆ ಹೋಗೋದಕ್ಕೇನೆ ಅವನನ್ನು ಪರ್ಮಿಷನ್ ಕೊಡಲೇ ಇಲ್ಲ, ಬಿಡಲೇ ಇಲ್ಲ.
ಸೇಟುಗೆ ಈಗ ತುಂಬ ಕೋಪ ಬಂತು. ಅವನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅವನು ಓಡಿ ಓಡಿ ರಾಜನ ಹತ್ರ ಬಂದ. ರಾಜನ ಹತ್ರ ಹೇಳಿದ, ಮಹಾಪ್ರಭುಗಳೇ, ನನ್ನ ಮನೆನೇ ಲೂಟಿ ಆಗ್ಬಿಟ್ಟಿದೆ. ಎಲ್ಲಾನು ಯಾರೋ ದರೋಡೆಕೋರರು ಬಂದು ನನ್ನ ಮನೇಲಿರೋದೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ. ಆಗ ರಾಜ ಹೇಳಿದ, ಇದೇನಯ್ಯ, ಈಗ ತಾನ್ ನೀನೇ ಬಂದೆ, ಮಹಾಪ್ರಭುಗಳೇ, ನನ್ನ ಹತ್ರ ಬೇಕಾದಷ್ಟು ಹಣದ ಖಜಾನೆ ಇದೆ, ಎಲ್ಲ ನೀವೇ ಇಟ್ಕೊಳ್ಳಿ, ನನ್ನನ್ನು ಬಲವಂತ ಮಾಡಿದೆ. ನಾನು ಬೇಡ ಅಂದಾಗ ನೀನೇ ಹೇಳಿದೆ, ಇದನ್ನೆಲ್ಲ ನಾನು ದಾನ ಮಾಡಿಬಿಡ್ತೀನಿ ಅಂತ ಹೇಳಿಬಿಟ್ಟು ಹೋದೆ, ತಿರ್ಗಾ ನೀನೇ ಬಂದು ಹಿಂಗೆ ಹೇಳ್ತೀಯಲ್ಲ ಅಂತ ಹೇಳಿದ ರಾಜ. ಆಗ ಸೇಟು ಹೇಳಿದ, ಮಹಾಪ್ರಭುಗಳೇ, ನಾನು ಇಲ್ಲಿಗೆ ಬರಲೇ ಇಲ್ಲ, ನೀವು ನನ್ನ ಮನೆಯಲ್ಲಿ ಬನ್ನಿ, ನನ್ನ ಥರಾನೇ ವೇಷ ಹಾಕ್ಕೊಂಡೊಬ್ಬ ಕೂತಿದ್ದಾನೆ, ಅವನನ್ನು ಕರೆಸ್ರಿ ನೀವು, ನನ್ನ ನೀವೇ ಯಾರು, ಅಸಲಿ ಯಾರು ನಕಲಿ ಯಾರು ಅನ್ನತಕ್ಕಂಥದ್ದನ್ನು ತಾವೇ ಗುರುತಿಸ್ರಿ ಅಂತ ಹೇಳ್ತಾನೆ. ರಾಜ ತಕ್ಷಣ ಸೇವಕರನ್ನು ಕಳಿಸ್ತಾನೆ. ಸರಿ, ಇನ್ನೊಬ್ಬ ಈ ದೇವತೆ ಸೇಟು ಆಗಿದ್ನಲ್ಲ, ಅವನನ್ನು ಕರೆಸ್ತಾರೆ. ಈಗ ಅಸಲಿ ಸೇಟು ಹೇಳ್ತಾನೆ, ಮಹಾಪ್ರಭುಗಳೇ, ನಾನು ಯಾರು ಅಂತ ತಿರ್ಗಾ ಮತ್ತೆ ರಾಜನಿಗೂ ಡೌಟು, ಇಬ್ಬರೂ ಒಂದೇ ಥರ ಇದ್ದಾರೆ. ಆಗ ಈ ಅಸಲಿ ಸೇಟು ಹೇಳ್ತಾನೆ, ನನ್ನ ಹೆಂಡತಿನ ನೀವು ಕರೆಸಿ ಕೇಳಿ, ಆಗ ಅವಳು ಕರೆಕ್ಟಾಗಿ ನನ್ನ ಗಂಡ ಯಾರು ಅಂತ ಗುರುತಿಸ್ಬಿಡ್ತಾಳೆ ಅಂತ ಹೇಳ್ತಾಳೆ. ರಾಜ ಹಾಗೆ ಮಾಡ್ತಾನೆ. ಈ ಬಂದಂಥ ಹೆಂಗಸು ಆ ದೇವತೆ ಸೇಟು ರೂಪದಲ್ಲಿ ಬಂದಿದ್ನಲ್ಲ ಅವನ ಪಕ್ಕನೇ ಹೋಗಿ ನಿಂತ್ಕೋತಾಳೆ, ಇವನೇ ನನ್ನ ಗಂಡ ಅಂತಾಳೆ. ಸೇಟು ಹೇಳ್ತಾನೆ, ಮಹಾಭರಾಜರೇ, ನಿಮ್ಗೆ ಇವಾಗ ಇನ್ನೂ ಅನುಮಾನ ಇದ್ದರೆ ನನಗೆ ಹಜಾಮತ್ ಮಾಡತಕ್ಕಂತಹ ಹಜಾಮನನ್ನು ನೀವು ಕರೆಸಿ, ಅವನು ಕರೆಕ್ಟಾಗಿ ಕಂಡು ಹಿಡಿದ್ಬಿಡ್ತಾನೆ. ಯಾಕೆ ಅಂದರೆ ನನ್ನ ತಲೆ ಕೂದಲು ಒಳಗಡೆಗೆ ಒಂದು ಬೊಕ್ಕೆ ಇದೆ ಅಂತ ಹೇಳ್ತಾನೆ. ಇದನ್ನು ಕೇಳಿಬಿಟ್ಟು ಈ ದೇವತೆಯೂ ಕೂಡ ತನ್ನ ತಲೆ ಮೇಲೆ ಒಂದು ಬೊಕ್ಕೆಯನ್ನು ಉಂಟು ಮಾಡ್ಕೊಂಡ್ಬಿಡ್ತಾನೆ ಅವನೇನೆ. ರಾಜ ಈಗ ಹಜಾಮನ್ ಕರೆಸ್ತಾನೆ, ಅವನಿಗೂ ಕೂಡ ಅಸಲಿ ಯಾರು ನಕಲಿ ಯಾರು ಅಂತ ಅನ್ನೋದು ಕಂಡು ಹಿಡಿಯೋದಕ್ಕೆ ಆಗಲೇ ಇಲ್ಲ. ಸೇಟು, ಅಯ್ಯೋ, ನನ್ನ ದುಡ್ಡೆಲ್ಲನೂ ಈ ರೀತಿ ಕಳೆದು ಹೋಗ್ಬಿಡ್ತಲ್ಲ ಅಂತ ಜ್ಞಾನ ತಪ್ಪಿ ಕೆಳಗಡೆಗೆ ಬೀಳ್ತಾನೆ. ದೇವತೆ ಆಕಾಶದಲ್ಲಿ ಹೋಗ್ತಾ ತನ್ನ ನಿಜ ರೂಪವನ್ನು ಧರಿಸ್ಕೊಂಡು ಮತ್ತೆ ಅಷ್ಟೊಳಗೆ ಈ ನೀರನ್ನು ಚುಮುಕಿಸಿ ಈ ಸೇಟು ಜ್ಞಾನ ತಪ್ಪಿರ್ತಾನಲ್ಲ ಅವನಿಗೆ ಜ್ಞಾನ ಬರುವಾಗ ಇವನು ಉಪದೇಶ ಕೊಡ್ತಾನೆ, ನೀನು ನಿನ್ನ ಹಣವನ್ನೆಲ್ಲ ದಾನ ಮಾಡು ಅಂತ ಹೇಳಿಬಿಟ್ಟು ದೇವತೆ ಮಾಯ ಆಗ್ಬಿಡ್ತಾನೆ. ಅದಾದ ನಂತರ ಸೇಟು ದಾನ ಮಾಡಿಕೊಂಡು ಸುಖವಾಗಿ ಅವನು ಇರ್ತಾನೆ. ಅಂದರೆ ದಾನದಲ್ಲಿ ಸಿಗತಕ್ಕಂತಹ ಸಂತೋಷವೇ ತೃಪ್ತಿಯನ್ನು ಕೊಡುತ್ತೆ ಅನ್ನತಕ್ಕಂತಹ ಸಂದೇಶವನ್ನು ಈ ಜಿಪುಣ ಸೇತುವಿನ ಕತೆ ನಮಗೆ ಸಾರಿ ಹೇಳುತ್ತೆ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್, ಪುನಃ ಭೇಟಿಯಾಗೋಣ. ನಮಸ್ಕಾರ.